ಈಗ ಕೆಲವೊಂದು ಪ್ರಶ್ನೆಗಳು ಬಂದಿದೆ ನಿನ್ನೆ ಭಾಗುತರಸಮಾಲೆ ಸೊ ಅದರ ಪ್ರಶ್ನೆಯನ್ನ ತಗೊಳ್ಳೋಣ ಈಗ ಸೊ ವಿನಯವ್ರು ಕೇಳ್ತಾ ಇದ್ರೆ ಕೈಂಡ್ಲಿ ಗಿವ್ ಎ ಶಾರ್ಟ್ ಓವರ್ವ್ಯೂ ಆಫ್ ಪುರುಷ ಸೂಕ್ತಂ ವಾಟ್ ಈಸ್ ಪುರುಷ ಸೂಕ್ತಂ ವೆನ್ ಶುಡ್ ವಿ ಚಾಂಟ್ ಪುರುಷ ಸೂಕ್ತಂ ವೆರಿ ಸಿಂಪಲ್ ಪುರುಷ ಮೀನ್ಸ್ ಲಾರ್ಡ್ ವಿಷ್ಣು ಪುರುಷ ಅಂದ್ರೆ ಭಗವಂತ ವಿಷ್ಣು ವಿಶೇಷವಾಗಿ ಗರ್ಭದಕ್ಷಾಯ ವಿಷ್ಣು ಮೂರು ಪುರುಷರಿದ್ದಾರೆ ಕಾರಣದಕ್ಷಾಯ ವಿಷ್ಣು ಗರ್ಭದಕ್ಷಾಯ ವಿಷ್ಣು ಕ್ಷೀರದಕ್ಷಾಯ ವಿಷ್ಣು ಸ ಪುರುಷರ ಒಂದು ವಂದನೆ ಸಲ್ಲಿಸುವಂತಹ ಸ್ತೋತ್ರ ಅಥವಾ ಸೂಕ್ತ ಏನಿದೆಯಲ್ಲ ಅದು ಪುರುಷ ಸೂಕ್ತ ಸೂಕ್ತ ಅಂದ್ರೆ ಒಂದು ಮಂತ್ರಗಳ ಕಲೆಕ್ಷನ್ ಹೇಗೆ ಈಶೋಪನಿಷತ್ ಇದೆ ಅದೇ ಪ್ರತಿಯೊಂದು ಶ್ಲೋಕಕ್ಕೆ ಒಂದೊಂದು ಮಂತ್ರ ಅಂತ ಕರೀತಾರೆ ರೈಟ್ ಸೊ ಒಂದು ಗ್ರೂಪ್ ಆಫ್ ಶ್ಲೋಕಾಸ್ ಇಸ್ ಕಾಲ್ಡ್ ಸೂಕ್ತ ಉಪನಿಷತ್ತು ಅಥವಾ ಸ್ತೋತ್ರ ಸೊ ಇಲ್ಲಿ ಪುರುಷ ವಿಷ್ಣುವಿನ ಸ್ತುತಿ ಮಾಡುವುದಕ್ಕೆ ಈ ಸ್ತೋತ್ರ ಇದೆ ಅದಕ್ಕೆ ಪುರುಷ ಸೂಕ್ತ ಅಂತ ಕರೀತಾರೆ ಸೊ ನಿನ್ನೆ ನಾನು ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇದ್ದೆ ಸೊ ಇದು ಋಗ್ವೇದದ ಒಂದು ಭಾಗ ಆದರೆ ಶ್ರೀಮದ್ ಭಾಗವತದಲ್ಲೂ ಬರುತ್ತೆ ಯಜುರ್ವೇದದಲ್ಲೂ ಬರುತ್ತೆ ಬೇರೆ ಬೇರೆ ಕಡೆ ಕೂಡ ಬರುತ್ತಂತೆ ಬೇರೆ ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಬೇರೆ ರೀತಿಯಲ್ಲಿ ಸೂಕ್ತವನ್ನ ರಚನೆ ಮಾಡಿರ್ತಾರೆ ಆದರೆ ಅರ್ಥ ಒಂದೇ ಇದೆ ಸೊ ಸಿಂಪಲ್ ಆಗಿ ಏನಂದ್ರೆ ಸೊ ಎಲ್ಲ ಜಗತ್ತು ಸೃಷ್ಟಿಯಾಗಿದ್ದು ಭಗವಂತನಿಂದ ಭಗವಂತ ಇಡೀ ಜಗತ್ತನ್ನ ಆವರಿಸಿದಾನೆ ತನ್ನ ಶಕ್ತಿಯ ಮುಖಾಂತರ ಈ ಜಗತ್ತಲ್ಲಿ ಆ ಜಗತ್ತನ್ನ ಆವರಿಸಿದ್ರು ಕೂಡ ಹಿ ಈಸ್ ಎಕ್ಸ್ಪ್ಯಾಂಡೆಡ್ ಎವ್ರಿವೇರ್ ಇನ್ ದಿ ಯೂನಿವರ್ಸ್ ಆದ್ರೂ ಹಿ ಈಸ್ ಬಿಯಾಂಡ್ ದಿ ಯೂನಿವರ್ಸ್ ಅತ್ಯದಿಷ್ಟ ದಶಾಂಗುಲಂ ಹಿ ಈಸ್ ಬಿಯಾಂಡ್ ದಿ ಯೂನಿವರ್ಸ್ ಅವರು ಈ ಸೃಷ್ಟಿಯನ್ನು ಮೀರಿದ್ದಾರೆ ಸೃಷ್ಟಿ ಒಳಗಡೆ ಇದ್ರು ಸೃಷ್ಟಿಯನ್ನು ವ್ಯಾಪಿಸಿದ್ರು ಸೃಷ್ಟಿಯನ್ನು ಮೀರಿದ್ದಾರೆ ಮತ್ತೆ ಭಗವಂತನ ದಿವ್ಯ ಶರೀರದಿಂದ ಎಲ್ಲಾ ಭೌತಿಕ ವಸ್ತುಗಳು ನಿರ್ಮಾಣವಾಗುತ್ತೆ ಸೊ ಎಲ್ಲ ನಾಲ್ಕು ವರ್ಣಗಳು ಅವರಿಂದನೇ ಬರ್ತಾ ಇದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಗಳು ಅವರಿಂದ ಬರುತ್ತೆ ಮತ್ತೆ ಸಕಲ ವೇದಿಕ್ ಮಂತ್ರಗಳು ಅವರಿಂದ ಬರುತ್ತೆ ಮತ್ತೆ ಬ್ರಹ್ಮಾಜಿ ಮತ್ತೆ ಎಲ್ಲ ದೇವತೆಗಳು ಈ ಭಗವಂತನ ಶರೀರದಿಂದ ಸೃಷ್ಟಿಯಾದಂತ ಅವಯವಗಳಿಂದ ಎಲ್ಲ ಸಾಮಗ್ರಿಗಳನ್ನು ಸಂಗ್ರಹಿಸಿ ಅವರ ಆರಾಧನೆಯನ್ನು ಮಾಡ್ತಾರೆ ಸೊ ಇದು ಪುರುಷ ಸೂಕ್ತ ಸೊ ಇದನ್ನ ವಿಶೇಷವಾಗಿ ಯಾವುದಾದ್ರು ಯಜ್ಞದಲ್ಲಿ ಎಲ್ಲ ಯಜ್ಞಗಳಲ್ಲಿ ಮತ್ತೆ ಅಭಿಷೇಕ ಮಾಡಬೇಕಾದಾಗ ಅಥವಾ ಧ್ಯಾನದ ರೂಪದಲ್ಲೂ ಕೂಡ ಧ್ಯಾನ ಮಾಡಬೇಕಾದ್ರೂ ಕೂಡ ಕೆಲವೊಮ್ಮೆ ಪುರುಷ ಸೂಕ್ತವನ್ನ ಬಳಸ್ತಾರೆ ಓಕೆ ಹರೇ ಕೃಷ್ಣ ಅದೇ ಸಿಂಪಲ್ ಅರ್ಥ ಆದ್ರೆ ಇದು ಚಾಂಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಮೀಟರ್ ಸ್ವಲ್ಪ ಕಷ್ಟ ಇರುತ್ತೆ ಅದೇ ಸಿಂಪಲ್ ಹರೇ ಕೃಷ್ಣ ಚಾಂಟಿಂಗ್ ಇಸ್ ಬೆಸ್ಟ್ ಸೊ ಹರೇ ಕೃಷ್ಣ ಅಂಡ್ ಪುರುಷ ಇಸ್ ಸೇಮ್ ಕೃಷ್ಣನೇ ಆದಿ ಪುರುಷ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರುವಂತೆ ಸರ್ವ ಕಾರಣ ಕಾರಣ ಸೊ ಆದಿ ಪುರುಷ ಕೃಷ್ಣ ಸೊ ಹರೇ ಕೃಷ್ಣ ಮಂತ್ರ ಕೂಡ ನೀವು ಮಾಡ್ಬೋದು ಸೊ ದಟ್ ಆಲ್ಸೋ ಸಫಿಷಿಯಂಟ್ ಅಂದ್ರೆ ಭಾನು ಅವ್ರು ಕೇಳಿದ್ದಾರೆ ಇಲ್ಲಿ ಹರೇ ಕೃಷ್ಣ ಪ್ರಭು ಭಗವಂತನ ಮೂರು ಶಕ್ತಿ ಆದಂತಹ ಸಂಧಿನಿ ಸಂವಿತ್ ಮತ್ತು ಲಾದಿನಿ ಶಕ್ತಿ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ ಮತ್ತು ಮುಕ್ಕಾಲು ಭಾಗ ಒಳಗೊಂಡಿರುವ ಆಧ್ಯಾತ್ಮಿಕ ಲೋಕದಲ್ಲಿ ಏನೇನಿದೆ ಓಕೆ ಸೊ ಆಕ್ಚುಲಿ ಸಂಧಿನಿ ಸಂವಿತ್ ಲಾದಿನಿ ನಾವು ಸತ್ ಚಿತ್ ಮತ್ತು ಆನಂದ ಅಂತ ಕರಿತೀವಲ್ಲ ಸತ್ ಅಂದ್ರೆ ಸಂಧಿನಿ ಚಿತ್ ಅಂದ್ರೆ ಸಂವಿತ್ ಆನಂದ ಅಂದ್ರೆ ಲಾದಿನಿ ಸೊ ಈ ಮೂರು ಶಕ್ತಿಗಳು ಬೇರೆ ಬೇರೆ ಕಾರ್ಯ ಇದೆ ಸತ್ ಅಂದ್ರೆ ಸಂಧಿನಿ ಶಕ್ತಿಯಿಂದ ಭಗವಂತನ ಧಾಮದ ಸೃಷ್ಟಿಯಾಗುತ್ತೆ ಮತ್ತೆ ಈ ಭಗವಂತನ ಎಲ್ಲ ಧಾಮಗಳು ಭಗವಂತನ ಆಭರಣಗಳು ಭಗವಂತನ ಮತ್ತೆ ಭೂಮಿ ಮೇಲೆ ಕೂಡ ಬಂದಾಗ ಭಗವಂತ ಆಗ ಸಂಧಿನಿ ಶಕ್ತಿಯಿಂದ ತನ್ನ ಧಾಮವನ್ನು ಇಲ್ಲಿ ಪ್ರಕಟಗೊಳಿಸ್ತಾನೆ ವೃಂದಾವನ ದ್ವಾರಕಾ ಮಥುರಾ ಇದರಲ್ಲಿ ಭಗವಂತನ ಸಂಧಿನಿ ಶಕ್ತಿಯಿಂದ ಅದು ಸೃಷ್ಟಿಯಾಗುತ್ತೆ ಸೊ ಸಂಧಿನಿ ಅಂದ್ರೆ ಸತ್ ಶಾಶ್ವತವಾದಂತಹ ಒಂದು ಶಕ್ತಿ ಸತ್ ಶಕ್ತಿ ಚಿತ್ ಅಂದ್ರೆ ಜ್ಞಾನ ಶಕ್ತಿ ಸೊ ಈ ಚಿತ್ ಶಕ್ತಿಯಿಂದ ಕೃಷ್ಣನಿಗೆ ಎಲ್ಲ ಜಗತ್ತಿನ ಎಲ್ಲದರ ಬಗ್ಗೆ ಅರಿವು ಬರುತ್ತೆ ಮತ್ತೆ
ಭಗವಂತನ ಬಗ್ಗೆ ಅರಿವು ನಮಗೂ ಕೂಡ ಕೊಡುತ್ತೆ ಚಿತ್ ಶಕ್ತಿ. ಸೊ ದಟ್ಸ್ ವಾಟ್ ಜ್ಞಾನ ಶಕ್ತಿ. ನಂತರ ಆನಂದ, ಆನಂದ ಅಂದ್ರೆ ಭಗವಂತನಿಗೆ ಆನಂದವನ್ನ ಅನುಭವ ಕೊಡುವಂತಹ ಶಕ್ತಿ, ಆಹ್ಲಾದಿನಿ ಶಕ್ತಿ. ಸೊ ಆಹ್ಲಾದಿನಿ ಶಕ್ತಿಯ ಸ್ವರೂಪ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಆಹ್ಲಾದಿನಿ ಶಕ್ತಿಯ ಒಂದು ಸ್ವರೂಪ. ಅವಳು ಅತ್ಯಂತ ತನ್ನ ಸೇವೆಯಿಂದ ಕೃಷ್ಣನಿಗೆ ಅತ್ಯಂತ ಆನಂದವನ್ನ ಮತ್ತೆ ಸುಖವನ್ನ ಒದಗಿಸ್ತಾಳೆ. ಅದಕ್ಕೆ ಕೃಷ್ಣನಿಗೆ ವಿಷ್ಣುವರ ಅತ್ಯಂತ ವಲ್ಲಭ. ಸೊ ಕೃಷ್ಣನಿಗೆ ಅತಿ ಪ್ರಿಯವಾದವಳು ಶ್ರೀಮತಿ ರಾಧಾರಾಣಿ. ಸೊ ಆಧ್ಯಾತ್ಮಿಕ ಜಗತ್ತಿನೇ ಸಚ್ಚಿತ್ ಆನಂದ ಇದೆ, ಆದರೆ ಅದು ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಬಿಂಬವಾದಾಗ ಅದು ಸತ್ವಗುಣ, ರಜಗುಣ ಮತ್ತೆ ತಮಗುಣವಾಗಿ ಅದು ಪರಿವರ್ತನೆಗೊಳ್ಳುತ್ತೆ. ಮತ್ತೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ಬದ್ಧ ಜೀವಿಗಳನ್ನ ಅಂದ್ರೆ ಅದನ್ನ ಬದ್ಧ ಜೀವಿಗಳನ್ನ ಅದು ಬಂಧನಕ್ಕೆ ಒಳ ಮಾಡುತ್ತೆ. ಸತ್ವಗುಣ, ರಜಗುಣ ಮತ್ತೆ ತಮಗುಣ. ಸೊ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ಬಂಧನ ಇಲ್ಲ, ಅಲ್ಲಿ ಕಂಪ್ಲೀಟ್ ಫ್ರೀಡಮ್ ಇದೆ, ಕಂಪ್ಲೀಟ್ ಮುಕ್ತಿ ಇದೆ. ಸೊ ಎಲ್ಲರೂ ಭಗವಂತನ ಸೇವೆಯನ್ನೇ ಅಲ್ಲಿ ಮಾಡ್ತಾರೆ. ಸೊ ಅದೇ ಮತ್ತೆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಇನ್ನು ಹೆಚ್ಚು ತಿಳ್ಕೊಬೇಕಂದ್ರೆ ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ಸೊ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಸೊ ಶ್ರೀಮದ್ ಭಾಗವತದ ನಾವು ಈಗ ಚರ್ಚೆ ಮಾಡ್ತೀವಲ್ಲ, ಎರಡನೇ ಸ್ಕಂದದ 7-8 ಅಧ್ಯಾಯದಲ್ಲಿ ಸ್ವಲ್ಪ ಬರುತ್ತೆ. ನಂತರ 3 ಸ್ಕಂದದ 15 ಅಧ್ಯಾಯದಲ್ಲಿ ವರ್ಣನೆ ಇನ್ನು ವಿವರವಾಗಿ ಬರುತ್ತೆ, ವೈಕುಂಠ ಜಗತ್ತಿನಲ್ಲಿ ಏನಾಗುತ್ತೆ ಅಂತ. ಸೊ ಆ ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡೋಣ, ಅಥವಾ ಸಪರೇಟ್ ಆಗಿ ಡಿಸ್ಕಸ್ ಒಂದು ದಿನ ಅದಕ್ಕೆ ಕೊಡೋಣ, ಆಧ್ಯಾತ್ಮಿಕ ಜಗತ್ತಿನ ವರ್ಣನೆ. ಸೊ ಅಲ್ಲಿ ಯಾವುದೇ ಒಂದು ಶೋಕ ಇಲ್ಲ, ಮೋಹ ಇಲ್ಲ, ಅಲ್ಲಿ ಕೂಡ ವೆರೈಟಿ ಇದೆ, ಅಲ್ಲಿ ಕೂಡ ಗಿಡಗಳಿದೆ, ಮರಗಳಿದೆ, ಜನರಿದ್ದಾರೆ, ಭಕ್ತರಿದ್ದಾರೆ, ಆದ್ರೆ ಅಲ್ಲಿ ಆನಂದವೇ ಆನಂದ, ಅಲ್ಲಿ ಯಾವುದೇ ರೀತಿಯ ದುಃಖಗಳು ಬರೋದಿಲ್ಲ, ಎಲ್ಲ ವೃಕ್ಷಗಳು ಕಲ್ಪ ವೃಕ್ಷಗಳು. ಸೊ ಶ್ರೀಮದ್ ಭಾಗವತ, ಭಗವದ್ಗೀತಾ ಮತ್ತೆ ಬ್ರಹ್ಮ ಸಂಹಿತಾದಿಂದ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋಣ. ಓಕೆ, ಪ್ರಭಾ ಚಂದ್ರವರು ಕೇಳ್ತಾರೆ, ಆಧ್ಯಾತ್ಮಿಕ ಲೋಕಕ್ಕೆ ಹೋದವರು ವಾಪಸ್ ಬರ್ತಾರ ಅಥವಾ ಬೇರೆ ಜನ್ಮ ಸಿಗುತ್ತಾ ತಿಳಿಸಿ ಗುರುಜಿ. ಆಕ್ಚುಲಿ ತ್ರಿಪಾದ ವಿಭೂತಿ ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಅವರು ಮತ್ತೆ ಬರೋದಿಲ್ಲ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮ. ಶ್ರೀಮದ್ ಭಾಗವತದ ಇದು ಭಗವದ್ಗೀತೆ 15 ಅಧ್ಯಾಯದಲ್ಲಿ ಹೇಳ್ತಾರೆ, 15.6, ನ ತದ್ಭಾಸೆಯೇತಿ ಸೂರ್ಯೋ ನ ಶಶಾಂಕೋ ನ ಪಾವಕ ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮ್ಮ ಮಾಂ ಪೇತ್ಯ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನ. 8 ಅಧ್ಯಾಯದಲ್ಲೂ ಕೂಡ ಹೇಳ್ತಾರೆ. ಸೊ ಒಂದು ಸಲ ಆ ಲೋಕಕ್ಕೆ ಹೋದ್ರೆ ಮತ್ತೆ ಮರಳಿ ಬರೋದಿಲ್ಲ, ಮರಳಿ ಬರೋದಕ್ಕೆ ಇಚ್ಛೆ ಪಡೋದಿಲ್ಲ. ಹೇಗೆ ಒಂದು ಒಂದ್ಸಲ ಕೈಯನ್ನ ಬೆರಡನ್ನ ಬೆಂಕಿಯಲ್ಲಿಟ್ಟು ಕೈ ಸುಟ್ಕೊಂಡಾಗ ಮತ್ತೆ ಕೈ ಹಿಡಿದಲ್ಲ ನಾವು, ಅದು ಸಪೋಸ್ ನೀವು ಎಲೆಕ್ಟ್ರಿಸಿಟಿ ಜೊತೆ ಏನು ಮಾಡ್ತಾ ಇದ್ರಿ, ಶಾಕ್ ಹೊಡಿತು, ತುಂಬಾ ನೆಕ್ಸ್ಟ್ ಟೈಮ್ ತುಂಬಾ ಕೇರ್ಫುಲ್ ಆಗಿರ್ತೀರಿ, ರೈಟ್? ಯಾಕಂದ್ರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಶಾಕ್ ಹೊಡಿಯೋದು. ಅದೇ ರೀತಿ ಭೌತಿಕ ಜಗತ್ತಿನಲ್ಲಿ ಒಂದು ಸಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸಾಕಪ್ಪ ಸಾಕು, ಈ ತಾಪತ್ರೆಗಳು ಸಾಕಾಯ್ತು, ಅಲ್ಲಿ ನಮ್ಮ ವೈಕುಂಠ ಜಗತ್ತಿಗೆ ಹೋಗೋಣ, ಮತ್ತೆ ಮರಳಿ ಬರೋದು ಬೇಡ ಅಂತ ನಾವೇ ಬರೋದಿಲ್ಲ. ಯದ್ಗತ್ವಾ ನಾನು ಬರ್ತೀನಿ. ಆದ್ರೆ ಕೃಷ್ಣ ಸೇವೆ ಕೊಟ್ಟಾಗ, ಸಪೋಸ್ ಕೃಷ್ಣ ಕೊಡ್ತಾನೆ ಸೇವೆ, ಹೋಗಿ ನೀನ್ ಪ್ರಚಾರ ಕಾರ್ಯ ಮಾಡಿ ಬಾ ಅಂತ, ಆಗ ಬರ್ಬೋದು. ಅಂದ್ರೆ ನಮ್ಮ ಸ್ವೇಚ್ಛೆಯಿಂದ ನಾವೆಂದು ಬರೋದಿಲ್ಲ ಅಂತೆ. ಸೊ ಮಠಪತಿ, ಶೋಭಾ ಮಠಪತಿ ಹೇಳಿದರೆ, ಕಣ್ಣು ಮೂಗು ಅಕ್ಷಿ ಕರ್ಣ ಇವೆಲ್ಲ ಕೃಷ್ಣನ ಅಂಗಗಳ ಅಥವಾ ಗರ್ಭೋದಕ್ಷಯ ವಿಷ್ಣುವಿನ ಅಂಗಗಳು. ಸೊ ಎಲ್ಲ ಗರ್ಭೋದಕ್ಷಯ ವಿಷ್ಣುವಿನ ಅಂಗಗಳಿಂದ ಇದೆಲ್ಲ ಸೃಷ್ಟಿ ಆಗ್ತಾ ಇದೆ. ಓಕೆ, ಕಣ್ಣು, ಸೊ ಗರ್ಭೋದಕ್ಷಯ ವಿಷ್ಣುವಿನ ಕಣ್ಣಿನಿಂದ ನಮ್ಮ ಕಣ್ಣುಗಳೆಲ್ಲ ಸೃಷ್ಟಿ ಆಗ್ತಾ ಇದೆ. ವಿರಾಟ್ ರೂಪದ ಕಣ್ಣುಗಳಿಂದ ನಮ್ಮ ಕಣ್ಣುಗಳು ನಮ್ಗೆ ಸಿಗ್ತಾ ಇದೆ. ಸೊ ಮತ್ತೆ ಭಗವಂತನ ಕಿವಿಯಿಂದ ನಮ್ಮೆಲ್ಲರ ಕಿವಿಗಳು, ಅವಯವಗಳು ಸಿಗ್ತಾ ಇದೆ. ಸೊ ಭಗವಂತನ ಮೇನ್, ಅದರ ಮೇಲೆ ನಮ್ಮ ಅವರಿಂದ ನಮ್ಮ ಎಲ್ಲ ಸಿಗುತ್ತೆ. ಓಕೆ, ಸೊ ಇಲ್ಲಿ ವಿಶೇಷವಾಗಿ 6 ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸೊ ಭಗವಂತ ಈಸ್ ಅ ಕಾಸ್, ಉಪಾದಾನ ಕಾರಣ ಮತ್ತೆ ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂದ್ರೆ ಎಲ್ಲ ಭೌತಿಕ ವಸ್ತುಗಳನ್ನು ಒದಗಿಸುವನು ಕೃಷ್ಣನೇ. ನಮ್ಮ ನಮ್ಮ ಎಲ್ಲ ನಮಗೆ ಇಂದ್ರಿಯಗಳನ್ನು ಕೊಟ್ಟವನು
ಕೃಷ್ಣನೇ, ಕೃಷ್ಣ ಅಂದ್ರೆ ಇಲ್ಲಿ ವಿಷ್ಣು. ಸೊ ಮತ್ತೆ ನಮಗೆ ಬೇಕಾದಂತಹ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಕೊಟ್ಟವರು ಅವರೇ. ಸೊ ಎಲ್ಲವೂ ಭಗವಂತನ ಅಂಗಗಳಿಂದಲೇ ನಿರ್ಮಾಣವಾಗಿದೆ. ಓಕೆ ಅಂತ ತಿಳ್ಕೋಬೇಕು. ಆಕ್ಚುಲಿ ಜಗತ್ತಿನಲ್ಲಿ ಎಲ್ಲ ಜಗತ್ತಿನಲ್ಲಿ ನೋಡುವಂತ ಎಲ್ಲದ್ದು ಭಗವಂತನೇ, ಭಗವಂತನ ಶಕ್ತಿ. ಆದ್ರೆ ಭಗವಂತ ಸಾಕ್ಷಾತ್ ಶ್ಯಾಮ ಸುಂದರ ರೂಪದಲ್ಲಿ ತನ್ನ ಗೋಲೋಕ ಧಾಮದಲ್ಲಿ ಇದ್ದಾನೆ. ಆದ್ರೆ ತನ್ನ ಶಕ್ತಿಯಿಂದ ಇಡೀ ಜಗತ್ತನ್ನ ವ್ಯಾಪಿಸಿದ್ದಾನೆ. ಸೊ ನಾವು ಏನೇ ನೋಡಿದ್ರು ಇದು ಭಗವಂತನದ್ದು ಅಂತ ನೋಡ್ಬೇಕು. ಸೊ ನಮ್ಮ ಕಣ್ಣುಗಳು ಕೃಷ್ಣ ಕೊಟ್ಟಿದ್ದಾನೆ, ಸೊ ನಾವು ಇದನ್ನ ದುರುಪಯೋಗ ಮಾಡ್ಬೋದು. ಕಿವಿಗಳು ಕೃಷ್ಣ ಕೊಟ್ಟಿದ್ದಾನೆ, ಸೊ ಕೃಷ್ಣನ ಸೇವೆಯಲ್ಲಿ ತೊಡಗಿಸ್ಬೇಕು. ಸೊ ನಮ್ಮ ಎಲ್ಲ ಇಂದ್ರಿಯಗಳು ಭಗವಂತ ಕೊಟ್ಟಿರೋದು, ಸೊ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಋಷಿಕೇಣ ಋಷಿಕೇಶ ಸೇವನ ಭಕ್ತಿ ರುಚ್ಚತೆ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಯಾವಾಗ ತೊಡಗಿಸ್ತೀವೋ ಆಗ ತೊಡಗಿಸಿದಾಗ ಅದು ಭಕ್ತಿ ಆಗತ್ತೆ, ಇಲ್ಲಾಂದ್ರೆ ಅದು ಇಂದ್ರ ತೃಪ್ತಿ ಆಗತ್ತೆ. ಓಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಸುತ್ತೆ ಭಾನುವರೆ. ಓಕೆ, ಇಲ್ಲಿ ಯಾರು ಅಂಬರೀಶ್ ಮಹಾರಾಜ್ ಅಂತ ಹೇಳಿದ್ದಾರೆ, ಕರೆಕ್ಟ್. ಭಾನುವರು ಹೇಳ್ತಾರೆ ಅಂಬರೀಶ್ ಮಹಾರಾಜರು ಎಲ್ಲ ಅಂಗಗಳನ್ನ ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ರು. ದೆನ್ ವೆನ್ ಇಸ್ ಆಸ್ಕಿಂಗ್, ವಿರಾಟ್ ರೂಪ್ ಆಫ್ ದ ಲಾರ್ಡ್ ಇಸ್ ಇಮ್ಯಾಜಿನಿಂಗ್ ಫ್ರಾಮ್ ದ ಲಾರ್ಡ್, ಸೊ ಇನ್ ದ ಮೆಟಲ್ ಎಲಿಮೆಂಟ್ಸ್ ಎಮರ್ಜಿಂಗ್ ಫ್ರಮ್ ದ ಲಾರ್ಡ್ ಆಲ್ಸೋ ಕ್ಯಾನ್ ಯು ಇಮ್ಯಾಜಿನ್. ಸೊ ಇಟ್ ಇಸ್ ಅ ಟೆಂಪರರಿ ಫಾರ್ಮ್ ಆಫ್ ದ ಲಾರ್ಡ್. ಓಕೆ, ಸೊ ವಿರಾಟ್ ರೂಪ, ಯಾ ವಿರಾಟ್ ರೂಪ ಇಸ್ ಇಮ್ಯಾಜಿನರಿ, ಅದು ಕಾಲ್ಪನಿಕ ಒಂದು ರೂಪ. ಯಾಕಂದ್ರೆ ಭಗವಂತನ ನಿಜವಾದ ರೂಪ ಗರ್ಭೋದಕ್ಷ ವಿಷ್ಣು. ಆದ್ರೆ ಗರ್ಭೋದಕ್ಷ ವಿಷ್ಣುವಿನಿಂದ ಎಲ್ಲ ವಿರಾಟ ರೂಪ ಅಂದ್ರೆ ಈ ಎಲ್ಲ ಲೋಕಗಳು ಸೃಷ್ಟಿಯಾಗಿದೆ. ಸೊ ಆ ಲೋಕಗಳು ಗರ್ಭೋದಕ್ಷ ವಿಷ್ಣುವಿನ ಒಂದು ಭೌತಿಕ ಒಂದು ರೂಪ ಕಲ್ಪನೆ ಮಾತ್ರ ಮಾಡ್ತಾರೆ. ಸೊ ಇಮ್ಯಾಜಿನರಿ ಫಾರ್ಮ್, ಸೊ ಅದು ಸತ್ಯ. ಬಟ್ ಮಟೀರಿಯಲ್ ಎಲಿಮೆಂಟ್ಸ್ ಆರ್ ನಾಟ್ ಇಮ್ಯಾಜಿನರಿ, ದೇ ಆರ್ ರಿಯಲ್. ಆ ಭೌತಿಕ ವಸ್ತುಗಳು ಏನಿದೆಯಲ್ಲ ಅದು. ಸೊ ಈ ಲೋಕಗಳು ಕಾಲ್ಪನಿಕ ಅಲ್ಲ, ಲೋಕಗಳು ಸತ್ಯ. ದ ವರ್ಲ್ಡ್ ಇಸ್ ರಿಯಲ್ ಬಟ್ ಇಟ್ ಇಸ್ ಟೆಂಪರರಿ. ಸೊ ದ ಮಟೀರಿಯಲ್ ಎಲಿಮೆಂಟ್ಸ್ ಎಮರ್ಜಿಂಗ್ ಫ್ರಮ್ ದ ಲಾರ್ಡ್ಸ್ ಆರ್ ನಾಟ್ ಇಮ್ಯಾಜಿನರಿ, ದೇ ಆರ್ ರಿಯಲ್. ಅವು ಸತ್ಯ, ಆದರೆ ಅವು ಅಶಾಶ್ವತ, ಅದು ಟೆಂಪರರಿ ಆಗಿದೆ. ಓಕೆ, ಯಾಕಂದ್ರೆ ನಾವು ಈಗ ನೋಡಿ ನಮ್ಮ ಶರೀರ ಇದೆ, ಇದು ಸತ್ಯ ರೈಟ್, ಇದು ಸುಳ್ಳಲ್ಲ. ಭೌತಿಕ ಪದಾರ್ಥಗಳು ಸತ್ಯ, ಆದರೆ ಇದು ಇದರ ರೂಪ, ಇದರ ಅಭಿವ್ಯಕ್ತಿ ಅದು ಟೆಂಪರರಿ, ಅದು ಅಶಾಶ್ವತವಾಗಿದೆ. ಯಾಕಂದ್ರೆ ಈ ಶರೀರ ಸ್ವಲ್ಪ ವರ್ಷ ಇರುತ್ತೆ, ನಂತರ ಮಣ್ಣಾಗುತ್ತೆ. ಈ ಅಭಿವ್ಯಕ್ತಿ ಏನಿದೆಲ್ಲ ಭೌತಿಕ ಪ್ರಕೃತಿಯ ಒಂದು ಅಭಿವ್ಯಕ್ತಿ, ಅದು ಬದಲಾಗ್ತಾ ಇರುತ್ತೆ. ದ ಫಾರ್ಮ್ ಕೀಪ್ಸ್ ಚೇಂಜಿಂಗ್ ಬಟ್ ದ ಎಲಿಮೆಂಟ್ಸ್ ಆರ್ ರಿಯಲ್. ಮಾಯಾವಾದಿಗಳು ಹೇಳ್ತಾರೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಜಗತ್ತು ಸುಳ್ಳು ಆದರೆ ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳ್ತಾರೆ. ಆಕ್ಚುಲಿ ಅದು ತಪ್ಪು ಸಿದ್ಧಾಂತ. ಬ್ರಹ್ಮನು ಸತ್ಯ, ಜಗತ್ತು ಸತ್ಯ, ಆದರೆ ಜಗತ್ತಿನ ಅಭಿವ್ಯಕ್ತಿ ಸುಳ್ಳು, ಟೆಂಪ್ರರಿ, ಅಶಾಶ್ವತ. ಓಕೆ, ದುಃಖಾಲಯಂ ಅಶಾಶ್ವತಂ, ಕೃಷ್ಣ ಭಗವತ್ ಇದ್ರೆ ಹೇಳ್ತಾನೆ ಇದು. ಈ ಜಗತ್ತು ಸತ್ಯ ಆದರೆ ಇದು ದುಃಖಮಯ, ಆದರೆ ಅಶಾಶ್ವತ. ದುಃಖಮಯ ಮತ್ತೆ ಅಶಾಶ್ವತ ಅಂತ ಹೇಳ್ತಾರೆ. ಸೊ ದ ವರ್ಲ್ಡ್ ಇಸ್ ರಿಯಲ್ ಬಟ್ ಇಟ್ ಇಸ್ ಟೆಂಪ್ರರಿ. ಓಕೆ ವಿನಯ್, ಸೊ ನೆಕ್ಸ್ಟ್ ಕ್ವೆಶನ್ ವಿನಯ್ ಕೇಳ್ತಾ ಇದಾರೆ. ಆಕ್ಚುಲಿ ವಿತ್ ಮಹಾವಿಷ್ಣು ಗ್ಲಾನ್ಸ್ ಆಲ್ ದ್ವೆಂಟಿ ಎಲಿಮೆಂಟ್ಸ್ ಆರ್ ಕ್ರಿಯೇಟೆಡ್ ಫಾರ್ ದ ಯೂನಿವರ್ಸ್ ಫ್ರಮ್ ಬ್ರಹ್ಮಾಜಿ ಸೆಕೆಂಡ್ ಕ್ರಿಯೇಟರ್, ಬಟ್ ವೈ ಇಟ್ ಈಸ್ ಸೆಡ್ ದಟ್ ಬೇಸಿಕಲಿ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ದ ಯೂನಿವರ್ಸ್ ಆರ್ ಮ್ಯಾನ್ಶನ್ ಗರ್ಭೋದಕ್ಷ ವಿಷ್ಣು ಎಂಟರ್ ದ ಯೂನಿವರ್ಸ್. ಯೂನಿವರ್ಸ್ ಕೈಂಡ್ ಕ್ಲಾರಿಫೈ ಆನ್ ಕ್ರಿಯೇಷನ್ ಆಫ್ ಎಲಿಮೆಂಟ್ಸ್ ಫ್ರಮ್ ಬ್ರಹ್ಮಾಜಿ ಆ್ಯಂಡ್ ಫ್ರಮ್ ಗರ್ಭೋದಕ್ಷಾಯಿ ವಿಷ್ಣು. ಯಾ, ಸೊ ಪ್ರಶ್ನೆ ಏನಿದೆ ಅಂದರೆ ಗರ್ಭೋದಕ್ಷಾಯಿ ವಿಷ್ಣು, ಸೊ ಮಹಾವಿಷ್ಣುವಿನಿಂದ ಆಲ್ರೆಡಿ ಎಲಿಮೆಂಟ್ಸ್ ಕ್ರಿಯೇಟ್ ಆಗಿತ್ತು, ಆದರೆ ಈಗ ಮತ್ತೆ ಗರ್ಭೋದಕ್ಷ ವಿಷ್ಣು ಅವರು ಮತ್ತೆ ಸೃಷ್ಟಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಅದಕ್ಕೆ ವ್ಯತ್ಯಾಸ ಏನು ಅಂತ, ಆಕ್ಚುಲಿ ಎಲ್ಲಾ ಭೌತಿಕ ವಸ್ತುಗಳು ಸೃಷ್ಟಿಯಾಗಿದ್ದು ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಮಹಾವಿಷ್ಣುವಿನಿಂದ ಆಕ್ಚುಲಿ ಅವರ ದೃಷ್ಟಿ ಪಾತವಾದಾಗ ಎಲ್ಲ ವೈಶಿಷ್ಟ್ಯತೆಗಳು ಮಹಾತತ್ವದಲ್ಲಿ ಎಲ್ಲ 24 ಅಂಶಗಳು ಕಂಡು ಬರುತ್ತೆ. ಸೊ 24 ಅಂಶಗಳನ್ನ ನಾವು ಸಂಘಟಿಸಿದಾಗ ಅದನ್ನು ಕಾಂಬಿನೇಷನ್ ಮಾಡಿದಾಗ ದೆನ್ ಬೇರೆ ಬೇರೆ ಪದಾರ್ಥಗಳು ಉಂಟಾಗುತ್ತೆ. ಅದು ಆಗಿತ್ತು 5ನೇ ಅಧ್ಯಾಯದಲ್ಲಿ. ಇಲ್ಲಿ 6ನೇ ಅಧ್ಯಾಯದಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಈ ಬ್ರಹ್ಮಾಂಡದಲ್ಲಿ ಒಳಗಡೆ ಸಿಗುವಂತಹ ಎಲ್ಲ ವಸ್ತುಗಳಿಗೆ ಮೂಲ ಗರ್ಭದಕ್ಷ ವಿಷ್ಣು ಅಂತ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಸೃಷ್ಟಿ ಆಗಿದೆ, ಬಟ್ ಹಿಯರ್ ದ ಮೇನ್ ಥಿಂಗ್ ಈಸ್ ದಟ್ ಆಲ್ ದ ಎಲಿಮೆಂಟ್ಸ್ ಕಮ್ ಫ್ರಮ್ ಲಾರ್ಡ್. ಎಲ್ಲ ವಸ್ತುಗಳು ಭಗವಂತನಿಂದನೇ ಬರ್ತಾ ಇದೆ ಮತ್ತು ಭಗವಂತನ ಒಳಗೆ ನೆಲೆಸಿದೆ ಅಂತ ಒಂದು ತತ್ವವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಅಧ್ಯಾಯದಲ್ಲಿದೆ. ಆಕ್ಚುಲಿ ವಿರಾಟ ಪುರುಷದ ಎಕ್ಸ್ಪ್ಲನೇಷನ್ 3 ಕಡೆ ಬರುತ್ತೆ. ನಾವು
ಪ್ರಥಮ ಅಧ್ಯಾಯದಲ್ಲಿ ನೋಡಿದ್ವಿ, ಅಲ್ಲಿ ಫಸ್ಟ್ ಯೂನಿವರ್ಸಲ್ ಫಾರ್ಮ್, ಅಲ್ಲಿ ವಿರಾಟ ಪುರುಷನ ರೂಪವನ್ನು ಡಿಸ್ಕ್ರೈಬ್ ಮಾಡಿದ್ರು. ಅದು ಯಾಕೆ? ಅದು ಯೋಗಿಯ ಧಾರಣಾಶ್ರಯ. ಯಾರ ಹೃದಯ ಪವಿತ್ರವಾಗಿಲ್ವೇನು, ಶುದ್ಧಗೊಂಡಿಲ್ವೋ, ಅವರು ವಿರಾಟ ಪುರುಷದ ಧ್ಯಾನ ಮಾಡಬೇಕು ಅಂತ ಹೇಳಿ ಅಲ್ಲಿ ವಿರಾಟ ಪುರುಷದ ವರ್ಣನೆ ಕೊಟ್ಟಿದ್ರು. ಮತ್ತೆ ಆರನೇ ಅಧ್ಯಾಯದಲ್ಲಿ ಕೂಡ ಮತ್ತೆ ವಿರಾಟ ಪುರುಷನ ವರ್ಣನೆ ಬರ್ತದೆ. ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, ಸೊ ಇಟ್ಸ್ ಅ ಡಿಫ್ರೆಂಟ್ ಆಂಗಲ್ ಆಫ್ ಸೀಯಿಂಗ್, ಇಟ್ ನಾಟ್ ಸೇಮ್ ಆಂಗಲ್. ಹೀಗೆ ಒಂದು ಮೊಬೈಲ್ನ ನೀವು ಬೇರೆ ಬೇರೆ ಆಂಗಲಲ್ಲಿ ನೋಡಿದ್ರೆ ಬೇರೆ ಬೇರೆ ರೀತಿ ಕಾಣುತ್ತೆ. ಈ ಕಡೆ ನೋಡಿದ್ರೆ ಕೀಬೋರ್ಡ್ ಕಾಣುತ್ತೆ, ಈ ಕಡೆ ನೋಡಿದ್ರೆ ಕಾಣೋದಿಲ್ಲ, ಕ್ಯಾಮರಾ ಕಾಣುತ್ತೆ. ಅದೇ ರೀತಿ ನಾವು ಬೇರೆ ಬೇರೆ ಆಂಗಲ್ನಿಂದ ಈ ವಿರಾಟ ಪುರುಷ ಮತ್ತು ಕ್ರಿಯೇಷನ್ ಅನ್ನು ನೋಡಿದಾಗ, ಒಂದ್ ಆಂಗಲ್ ಅಲ್ಲಿ ಎಸ್, ಮಹಾವಿಷ್ಣು ಎಲ್ಲವನ್ನ ಸೃಷ್ಟಿ ಮಾಡಿದ್ರೆ ಅವರಿಂದ ಬರ್ತಾರೆ. ಸೆಕೆಂಡ್ ಆಂಗಲ್, ಇಲ್ಲಿ ಬ್ರಹ್ಮಾಜಿ ಯಜ್ಞ ಮಾಡಬೇಕು, ಭಗವಂತನ ಪೂಜೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದಾಗ ಅವರು ಅವ್ರಿಗೇನು ಸಿಕ್ತಿಲ್ಲ, ಓನ್ಲಿ ಲಾರ್ಡ್ಸ್ ಬಾಡಿ ವಾಸ್ ದೇರ್, ಎಲ್ಲ ಭಗವಂತನ ಶರೀರ ಮಾತ್ರ ಇತ್ತು. ಸೊ ಭಗವಂತನ ಈ ವಿರಾಟ ಶರೀರದಿಂದನೇ ಎಲ್ಲ ಸಾಮಗ್ರಿಗಳನ್ನು ಸಂಗ್ರಹಿಸಿ ಅವರು ಯಜ್ಞವನ್ನು ಮಾಡಿದರು. ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಸಿಕ್ಸ್ ಚಾಪ್ಟರ್ ಅಲ್ಲಿ ವರ್ಣನೆ ಇದೆ. ಟೆಂತ್ ಚಾಪ್ಟರ್ ಅಲ್ಲಿ ಮತ್ತೆ ಬರುತ್ತೆ ವಿರಾಟ ಪುರುಷನ ವರ್ಣನೆ. ಅಲ್ಲಿ ಮೇನ್ ಥಿಂಗ್ ಏನಂದ್ರೆ, ಎಲ್ಲ ಜೀವಾತ್ಮ ಯಾವಾಗ ಭಗವಂತನಿಗೆ ಹಸಿವಾಯ್ತು ಆಗ ನಮ್ಗೆಲ್ಲ ಹಸಿವಾಯ್ತು, ಯಾವಾಗ ಭಗವಂತನಿಗೆ ಬಾಯಾರಿಕೆ ಆಯ್ತು, ನೀರು ಕುಡಿಯುವಂತ ಇಚ್ಛೆ ಆಯ್ತು, ಆಗ ನಮಗೂ ಕೂಡ ನೀರು ಕುಡಿಯುವಂತ ಇಚ್ಛೆ ಮತ್ತೆ ಬಾಯಾರಿಕೆ ಆಗುತ್ತೆ. ಸೊ ಈ ರೀತಿ ಆಲ್ ದ ಡಿಸೈರ್ಸ್, ಎಲ್ಲ ಇಚ್ಛೆಗಳು ಬರುವುದು ವಿರಾಟ ಪುರುಷನಿಂದ ಅಂತ ಹೇಳ್ತಾರೆ. ಆ ಆಂಗಲ್ ಅಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಮತ್ತೆ ವಿರಾಟ ಪುರುಷನ ಡಿಸ್ಕ್ರಿಪ್ಷನ್ ಬರುತ್ತೆ. ಸೊ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಬೇರೆ ಬೇರೆ ಆಂಗಲ್ ಅಲ್ಲಿ ಅದನ್ನ ನೋಡ್ತಾ ಇದ್ದಾರೆ. ಸೊ ದಟ್ ದ ಡಿಫರೆನ್ಸ್. ಓಕೆ, ಸೊ ಸರಸ್ವತಿ ಅವರು ಕೇಳ್ತಾ ಇದ್ದಾರೆ ಇಲ್ಲಿ, ಹರೇ ಕೃಷ್ಣ ಮೂರ್ತಿ ದಣದ್ರಣಾಮ್ ಆರ್ ದ ಲಾರ್ಡ್ ಆಫ್ ಮೃತ್ಯು ಮಿತ್ರ ಅಂಡ್ ಎವರ್ ಸೇಮ್ ಸದಾಶಿವ ಅಂಡ್ ರುದ್ರ ಸೇಮ್. ಸೊ ಐ ಥಿಂಕ್ ಮಿತ್ರ ಅಂಡ್ ಸ್ವಲ್ಪ ಡಿಫ್ರೆನ್ಸ್ ಇದೆ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಸ್ವಲ್ಪ ನಾನು ವಿಚಾರಣೆ ಮಾಡಬೇಕಾಗುತ್ತೆ, ವಿಚಾರಣೆ ಮಾಡಿಬಿಟ್ಟು ಹೇಳ್ತೀನಿ. ಸೊ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು. ಸದಾಶಿವ ಮತ್ತೆ ರುದ್ರ ಶ್ಯೂರ್ಲಿ ಡಿಫ್ರೆಂಟ್. ಸದಾಶಿವ ಅವರು ವಿಷ್ಣುವಿನ ರೂಪ, ಆಕ್ಚುಲಿ ಈಸ್ ವಿಷ್ಣು ಇನ್ ದ ಬ್ರಹ್ಮಜ್ಯೋತಿಯ ಬಾರ್ಡರ್ ಅಲ್ಲಿ. ಸೊ ಸದಾಶಿವ ಇಸ್ ಎಟರ್ನಲ್ ಶಿವ, ಅವರು ವಿಷ್ಣು. ಆದ್ರೆ ಸದಾಶಿವ ಈ ಬ್ರಹ್ಮಾಂಡದ ಒಳಗೆ ಬಂದಾಗ ಅವರು ಶಂಭು ಅಥವಾ ರುದ್ರನ ರೂಪವನ್ನು ತಗೊಂಡು ಬರ್ತಾರೆ. ಆ ರೀತಿ ವ್ಯತ್ಯಾಸ ಇದೆ. ಸೊ ಮೃತ್ಯು ಮಿತ್ರ ಮತ್ತು ಯಮರಾಜರ ಮಧ್ಯೆ ಇರುವಂತ ವ್ಯತ್ಯಾಸವನ್ನು ನಾನು ಬೇಕಾದ್ರೆ ನೋಡ್ಕೊಂಡು ಹೇಳ್ತೀನಿ, ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಜಯಲಕ್ಷ್ಮಿ ಅವ್ರು ಕೇಳ್ತಾರೆ, ಏಕಪಾದ ತ್ರಿಪಾದ ಅಂದ್ರೆ ಏನು, ಇದರ ಬಗ್ಗೆ ವಿವರಿಸಿ. ಏನ್ ಬ್ರಹ್ಮ ಹಣೆಯಲ್ಲಿ ಬರೆಯದ ಹಾಗೆ ಆಗುತ್ತೆ ಅಂತಾರಲ್ಲ, ಅದು ನಿಜಾನಾ? ಸೊ ಜಯಲಕ್ಷ್ಮಿ ಅವ್ರು ಕೇಳ್ತಾ ಇದ್ದಾರೆ. ಸೊ ಏಕಪಾದ ವಿಭೂತಿ ಅಂದ್ರೆ ಭೌತಿಕ ಜಗತ್ತು, 1/4 ನಾಲ್ಕನೇ ಭಾಗ. ತ್ರಿಪಾದ ವಿಭೂತಿ ಅಂದ್ರೆ 3/4 ಮೂರನೇ ಭಾಗ. ಸೊ 1/4 3/4 ಏಕಪಾದ ವಿಭೂತಿ, ತ್ರಿಪಾದ ವಿಭೂತಿ. ಸೊ ಬ್ರಹ್ಮಜ್ಯೋತಿಯಲ್ಲಿ, ಸಾರಿ, ವೈಕುಂಠ ಜಗತ್ತಿನಲ್ಲಿ ಅದು 3 ಪಟ್ಟು ದೊಡ್ಡದಿದೆ. ಓಕೆ, ಭೌತಿಕ ಜಗತ್ತಿಗಿಂತ. ಸೊ ಭೌತಿಕ ಜಗತ್ತು 1/2 ಭಾಗ ಮಾತ್ರ, ಇಡೀ ಸೃಷ್ಟಿಯ 1/2 ಭಾಗ ಭೌತಿಕ ಜಗತ್ತು. ಆದರೆ ಸೃಷ್ಟಿಯ 3/4 ಭಾಗ ವೈಕುಂಠ ಜಗತ್ತುಗಳು. ಅದಕ್ಕೆ ಏಕಪಾದ ಮತ್ತು ತ್ರಿಪಾದ ವಿಭೂತಿ ಅಂತ ಕರೀತಾರೆ. ಸೊ ನಾನು ನಿನ್ನೆ ನಿಮಗೆ ಟೇಬಲ್ ಕೂಡ ತೋರಿಸಿದ್ದೆ, ಆ ಟೇಬಲ್ ಅಲ್ಲಿ ಏಕಪಾದ ಮತ್ತು ತ್ರಿಪಾದ ವಿಭೂತಿಗಳ ಒಂದು ಡಿಫರೆನ್ಸ್ ಕೂಡ ನೀವು ನೋಡಿರ್ಬೋದು, ಅದನ್ನ ಮತ್ತೆ ತೋರಿಸ್ತೀನಿ ಇಲ್ಲಿ. ಇಲ್ಲಿ ಏಕಪಾದ ವಿಭೂತಿ ಮತ್ತೆ ತ್ರಿಪಾದ ವಿಭೂತಿ. ಸೊ ಏಕಪಾದದಲ್ಲಿ ಏಕಪಾದದಲ್ಲಿ ಜನ್ಮ ಮೃತ್ಯು ಚಕ್ರ ಇದೆ, ತ್ರಿಪಾದದಲ್ಲಿ ಇಲ್ಲ. ಇಲ್ಲಿ ಜನರು ಏಕಪಾದದಲ್ಲಿ ಗ್ರಹಮೇಧಿಗಳು ಅಬೃಹತ್ ವೃತರು, ಬರೀ ಇಂದ್ರ ತೃಪ್ತಿಯನ್ನು ಮಾಡ್ತಾರೆ, ಗ್ರಹಮೇಧಿಗಳಾಗಿರ್ತಾರೆ. ತ್ರಿಪಾದ ವಿಭೂತಿಯಲ್ಲಿ ಅಪ್ರಜಾಣ ಮುಕ್ತ ಜೀವಿಗಳು ಅಲ್ಲಿ ಇರ್ತಾರೆ. ಭಗವಂತನ ಒಲವು ಏಕಪಾದ ವಿಭೂತಿ ಮೇಲೆ ಇಲ್ಲ, ಅದಕ್ಕೆ ಹಿ ಇಸ್ ಡಿಟ್ಯಾಚ್ಡ್. ಮಯಾ ತದಂಬಿದಂ ಸರ್ವಂ ಜಗತ ವ್ಯಕ್ತ ಮೂರ್ತಿನ ಮತ್ತಾನಿ ಸುರಭೂತಾನಿ ನಶಾಹಂ ತೇಷು ಅವಸ್ಥಿತಃ. ಸೊ ಹಿ ಇಸ್ ಡಿಟ್ಯಾಚ್ಡ್ ಫ್ರಮ್ ದಿಸ್ ಮಟೀರಿಯಲ್ ವರ್ಲ್ಡ್.
ಅದೇ ರೀತಿ ದ್ವಿಪಾದ ವಿಭೂತಿ ಆಧ್ಯಾತ್ಮಿಕ ಜಗತ್ತಿಗೆ ಹೆಚ್ಚು ಒಲವು ಇದೆ, ಅವರು ಆಸಕ್ತರಾಗಿದ್ದಾರೆ ಆಧ್ಯಾತ್ಮಿಕ ಜಗತ್ತಿನಿಗೆ. ಆತ್ಮದ ಸ್ವರೂಪ ಭೌತಿಕ ಪ್ರಕೃತಿಯನ್ನು ಭೋಗಿಸಲು ಬರುತ್ತಾನೆ, ಬಯಸುತ್ತಾನೆ. ತ್ರಿಪಾದ ವಿಭೂತಿಯಲ್ಲಿ ಎಲ್ಲರೂ ಭಕ್ತಿ ಸೇವೆಯನ್ನು ಮಾಡ್ತಾರೆ. ಭಯ ಭೌತಿಕ ಜಗತ್ತಿನಲ್ಲಿದೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲ. ಮರು ಅವಿದ್ಯ ಶಕ್ತಿಯಾಗಿ ಇಲ್ಲಿ ಇದೆ. ಸೊ ಅವಿದ್ಯಾ ಪ್ರಭಾವದಿಂದ ನಾವು ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಆದರೆ ತ್ರಿಪಾದ ವಿಭೂತಿಯಲ್ಲಿ ವಿದ್ಯಾಶಕ್ತಿಯ ಕಾರಣದಿಂದ ಮರು ಇಲ್ಲ. ಆತ್ಮ ಸಂಖ್ಯೆಯಲ್ಲಿ ಕಡಿಮೆ, ಅಲ್ಲಿ ಅಸಂಖ್ಯಾತ ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಸಂಧಿನಿ ಶಕ್ತಿ ಇಲ್ಲಿ ನಾಲ್ಕನೇ ಭಾಗ ಇದೆ, ಅಲ್ಲಿ ಮುಕ್ಕಾಲು ಭಾಗ ಇದೆ. ಮತ್ತೆ ಸಚ್ಚಿತ್ ಆನಂದ ಅನುಭವ ಈ ಜಗತ್ತಿನಲ್ಲಿ ಅಲ್ಪ ಪ್ರಮಾಣದಲ್ಲಿದೆ, ಆದರೆ ತ್ರಿಪಾದ ವಿಭೂತಿಯಲ್ಲಿ ಪೂರ್ಣ ರೂಪದಲ್ಲಿ ಸಚ್ಚಿದ ಆನಂದದ ಅನುಭವ ನಮಗೆ ಆಗುತ್ತೆ. ಇದೇ ವ್ಯತ್ಯಾಸ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ. ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಬ್ರಹ್ಮ ಹೇಳಿ ಹಣೆಯಲ್ಲಿ ಬರೆದ ಹಾಗೆ ಆಗುತ್ತದೆ ಅಂತ ಹೇಳಿದ್ರು ನಿಜಾನ? ಸೊ ಅದು ಬ್ರಹ್ಮ ಹಣೆಯಲ್ಲಿ ಬರ್ತಾನೆ ಅಂದ್ರೆ ಬ್ರಹ್ಮ ಏನು ಬರ್ದಿಲ್ಲ, ನಾವು ಏನ್ ಕರ್ಮ ಮಾಡಿದೀವೋ ಅದನ್ನೇ ಬರೀತಾರೆ. ಸೊ ನಾವು ಪೂರ್ವಜನ್ಮಗಳು ಏನೇನು ಕರ್ಮ ಮಾಡಿದೋ ಹುಟ್ಟುವಾಗ ಆಯ್ತು ಇಷ್ಟು ಪ್ರಾರಬ್ಧ ನೀನು ತಗೋ ಅಂತ ಕೊಡ್ತಾರೆ. ಸೊ ಅದು ಹಣೆ ಬರವನ್ನ ನಾವೇ ಸೃಷ್ಟಿ ಮಾಡಿರೋದಷ್ಟೇ, ಅಂದ್ರೆ ಅದು ದೇವ್ರ ಮುಖಾಂತರ ನಮಗೆ ಬರ್ತಾ ಇದೆ. ಸೊ ಆಕ್ಚುಲಿ ನಾವು ಮಾಡಿದ್ದನ್ನ ನಾವು ಭೋಗಿಸ್ತೀವಿ. ಸೊ ಅದೇ ಸತ್ಯ. ಓಕೆನಾ? ಆದ್ರೆ ಹಣೆ ಬರಹವನ್ನ ನಾವು ಭಗವಂತ ಕೃಷ್ಣನಿಗೆ ಶರಣಾದಾಗ ಹಣೆ ಬರಹ ಕೂಡ ಬದಲಾಗುತ್ತೆ, ಕರ್ಮಗಳೆಲ್ಲ ನಾಶವಾಗುತ್ತೆ. ಸೊ ಹಣೆ ಬರಹ ಕೂಡ ನಾಶವಾಗುತ್ತೆ. ಸರಸ್ವತಿ ಅವ್ರು ಕೇಳ್ತಾರೆ, ಟು ಡೂ ಪ್ಯೂರ್ ಡಿವೋಷನಲ್ ಸರ್ವಿಸ್ ವಿ ಶುಡ್ ನಾಟ್ ಹ್ಯಾವ್ ಎನಿ ಮಟರಿಯಲ್ ಡಿಸೈರ್ಸ್, ಪ್ಲೀಸ್ ಎಕ್ಸ್ಪ್ಲೇನ್. ಹೌದು, ಶುದ್ಧ ಭಕ್ತಿ ಮಾಡಬೇಕಾದ್ರೆ ಭೌತಿಕ ಆಸೆಗಳು ಇರಬಾರ್ದು, ಭೌತಿಕ ಆಸೆಗಳನ್ನ ಮುಕ್ತರಾಗಿರ್ಬೇಕು. ಅದಕ್ಕೆ ಶುದ್ಧ ಭಕ್ತಿ ಅಂತ ಕರೀತಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾಧ್ಯನಾವೃತ ಅನುಕೂಲೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅನ್ಯ ಅಭಿಲಾಷಿತ ಶೂನ್ಯಂ ಅಂದ್ರೆ ಅನ್ಯ ಅಭಿಲಾಷಗಳನ್ನ ಬಿಟ್ಟು ಕೇವಲ ಭಗವಂತನಿಗೆ ಸಂತುಷ್ಟಿಯನ್ನು ಕೊಡುವಂತ ಇಚ್ಛೆನ ಇಟ್ಕೊಂಡಿರ್ಬೇಕು. ಸೊ ಆ ಶ್ಲೋಕ ತೋರಿಸಿ, ಇದು ಭಕ್ತಿರ ಸಾಮ್ರತಿ ಸಿಂಧುವಲ್ಲಿ ಬರುತ್ತೆ, ಮತ್ತೆ ಚೇತನ್ ಚರಿತಾಮೃತದಲ್ಲಿ ಕೋಟ್ ಮಾಡ್ತಾರೆ. ಇದು ಶುದ್ಧ ಭಕ್ತಿಯ ಡೆಫಿನಿಷನ್. ಅನ್ಯ ಅಭಿಲಾಷಿತ, ಅನ್ಯ ಅಭಿಲಾಷ ಅಂದ್ರೆ ಕೃಷ್ಣನನ್ನು ಸೇವೆ ಮಾಡುವ ಇಚ್ಛೆ ಬಿಟ್ಟು ಬೇರೆ ಏನೇ ಇಚ್ಛೆ ಇದ್ರೂ ಅದು ಭಕ್ತಿ ಅಲ್ಲ, ಶುದ್ಧ ಭಕ್ತಿ ಅಲ್ಲ. ಅನ್ಯಾಭಿಲಾಷಿತ ಶೂನ್ಯಂ, ಅನ್ಯ ಆಸೆಗಳನ್ನು ಬಿಟ್ಟು ಜ್ಞಾನ ಕರ್ಮಾದಿ ಅನಾವೃತಂ, ಜ್ಞಾನ ಮತ್ತೆ ಕರ್ಮಕಾಂಡದ ಇಚ್ಛೆಯನ್ನು ಕೂಡ ತೆರೆಸಬೇಕು. ಅನಾವೃತಂ ಅನುಕೂಲೇನ ಕೃಷ್ಣ, ಕೃಷ್ಣನಿಗೆ ಅನುಕೂಲಕರವಾದಂತಹ ಸೇವೆಯನ್ನು ಮಾಡಬೇಕು. ಬಟ್ ಕೆಲವರು ಕೃಷ್ಣನ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಕೃಷ್ಣನನ್ನು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾರೆ. ಕಂಸ ಸತತವಾಗಿ ಕೃಷ್ಣನ ಧ್ಯಾನ ಮಾಡ್ತಾ ಇದೆ, ಆದರೆ ಕೃಷ್ಣನನ್ನು ಕೊಲ್ಲಬೇಕು ಅಂತ. ಸೊ ಅದು ಏನಾಯ್ತು, ಪ್ರತಿಕೂಲ. ಆದರೆ ಅನುಕೂಲಕರವಾಗಿ ನಾವು ಕೃಷ್ಣನ ಧ್ಯಾನವನ್ನು ಮಾಡಬೇಕು. ಮತ್ತೆ ಅನುಶೀಲನಂ, ಮತ್ತೆ ಕೃಷ್ಣನ ಹೇಗೆ ಸೇವೆ ಮಾಡಬೇಕು, ಅನುಶೀಲನಂ ನಮ್ಮ ಆಚಾರ್ಯರು ಹೇಳಿದ ಹಾಗೆ ನಾವು ಸೇವೆಯನ್ನು ಸಲ್ಲಿಸಬೇಕು. ನಾವು ನಮ್ಮ ಊಹೆಯಿಂದ ಕೃಷ್ಣನಿಗೆ ಸೇವೆ ಮಾಡಕ್ ಹೋಗ್ಬಾರ್ದು, ಆಚಾರ್ಯರು ಕೊಟ್ಟ ವಿಧಿಯ ಅನುಸಾರವಾಗಿ ನಾವು ಸೇವೆಯನ್ನು ಮಾಡಬೇಕು. ಅದಕ್ಕೆ ಅನುಶೀಲನಂ ಅಂತ ಹೇಳ್ತಾರೆ. ಸೊ ಅನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರ್ ಉತ್ತಮ, ಅಂತ ಭಕ್ತಿಗೆ ಉತ್ತಮ ಭಕ್ತಿ ಅಂತಾರೆ. ಸೊ ಈ ಫ್ಯಾಕ್ಟರ್ಸ್ ಇರಲಿಲ್ಲ ಅಂದ್ರೆ ಅದು ಸಾಮಾನ್ಯ ಭಕ್ತಿ ಆಗುತ್ತೆ. ಕೃಷ್ಣ ಅನುಕೂಲ ಇಲ್ಲ, ಜ್ಞಾನ ಮತ್ತೆ ಕರ್ಮದಿಂದ ತುಂಬಿದೆ, ಅನ್ಯ ಅಭಿಲಾಷೆಗಳಿಂದ ತುಂಬಿದೆ ನಮ್ಮ ಹೃದಯ. ಸೊ ಅಂತ ಒಂದು ಹೃದಯದಿಂದ ಭಕ್ತಿ ಮಾಡೋದು ಉತ್ತಮ ಭಕ್ತಿ ಆಗೋದಿಲ್ಲ. ಉತ್ತಮ ಭಕ್ತಿ ನಾವು ಮಾಡ್ಬೇಕಂದ್ರೆ ಅನ್ಯ ಅಭಿಲಾಷದ ಶೂನ್ಯಂ, ಜ್ಞಾನ ಕರ್ಮ ಅನಾವೃತಂ, ಕೃಷ್ಣ ಅನುಕೂಲ ಅನುಶೀಲ. ಸೊ ಈ ರೀತಿ ಅನುಕೂಲ ಅನುಶೀಲ ಒಂದು ಅನುಶೀಲಕರ ಒಂದು ಭಕ್ತಿ ಏನಿದೆಯಲ್ಲ ಅದಕ್ಕೆ ಉತ್ತಮ ಭಕ್ತಿ ಅಂತ ಕರೀತಾರೆ. ಅದೇ ಶುದ್ಧ ಭಕ್ತಿ. ಓಕೆ, ಸರಸ್ವತಿ ಅವರೇ ಅರ್ಥ ಆಯ್ತಾ? ಓಕೆ, ಸೊ ಈಗೆಲ್ಲ ಪ್ರಶ್ನೆಗಳು ಮುಗೀತು. ಗೂಗಲ್ ಅಲ್ಲಿ ಬಂದಂತ ಎಲ್ಲ ಪ್ರಶ್ನೆಗಳು ಮತ್ತೆ ಚಾಟ್ ಅಲ್ಲಿ ಬಂದಂತ ಪ್ರಶ್ನೆಗಳು ಮುಗೀತು. ಓಕೆ, ಸುಮಾರು 8 ಗಂಟೆ ಆಗ್ತಾ ಇದೆ. ಸೊ ಇನ್ನೊಂದು ಮೀಟಿಂಗ್ ನಾನು ಜಾಯ್ನ್ ಆಗಬೇಕಾಗುತ್ತೆ. ಸೊ ಇಲ್ಲಿಗೆ ನಿಲ್ಸೋಣ ಇವತ್ತು. ಮತ್ತೆ ಯಾರಾದ್ರೂ ಏನೋ ಅನಿಸಿಕೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಮಂತ್ರಗಳು
ಪ್ರತಿ ಸಲ ಇವಾಗ ಬೆಳಿಗ್ಗೆ ನಾವು ಏನಾದ್ರು ಚಾಂಟ್ ಮಾಡಿರ್ತೀವಿ, ಭಗವದ್ಗೀತೆ ಓದಿರ್ತೀವಿ, ಆಮೇಲೆ ಮತ್ತೆ ಮಧ್ಯಾಹ್ನ ಯಾವಾಗಾದ್ರು ಒಂಚೂರು ಭಾಗವತ ಚಾಪ್ಟರ್ ಅನ್ನು ಓದುವಾಗ ಮತ್ತೆ ಅದು ಪ್ರಣಾಮ ಮಂತ್ರ ಹೇಳ್ಬೇಕಾಗತ್ತಾ? ಇಟ್ಸ್ ಬೆಟರ್ ಬೆಟರ್, ಅದೊಂದು ಒಳ್ಳೆ ಪ್ರಾಕ್ಟೀಸ್. ಸೊ ಅಟ್ ಲೀಸ್ಟ್ ಶಾರ್ಟ್ ಪ್ರೇಯರ್ ಮಾಡ್ಬೋದು. ಓಕೆ, ಓಂ ಜ್ಞಾನತಿ ಮುರುಂದಸ್ಯ ನಮೋ ವಿಷ್ಣು ಪಾದಾಯ ನಮಸ್ತೆ ಸರಸ್ವತಿ ಜಯ ಶ್ರೀ ಕೃಷ್ಣ ಚೇತನೆ. ಶಾರ್ಟ್ ಪ್ರೇಯರ್ ಮಾಡೋದು, ಫುಲ್ ಮಾಡ್ಲಿಲ್ಲ ಅಂದ್ರೆ ಕೂಡ ಶಾರ್ಟ್ ಪ್ರೇಯರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಆಯ್ತು. ಸೊ ಭಾಗವತ ನಿಮಗೆ ಅರ್ಥ ಆಯ್ತಾ ನಿನ್ನೆ ಆರನೇ ಸ್ಕಂದ ಆರನೇ ಅಧ್ಯಾಯ? ಸ್ವಲ್ಪ ಪ್ರಭುಜಿ ಸ್ವಲ್ಪ ಸ್ವಲ್ಪ ಅರ್ಥ ಆಯ್ತು, ಸ್ವಲ್ಪ ಆಗ್ಲಿಲ್ಲ. ಹಾ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಅರ್ಥ ಆಯ್ತಲ್ಲ. ಅದೇ ಚೆನ್ನಾಗಿತ್ತು ಲಾಸ್ಟ್ ಲಾಸ್ಟ್ ಭಗವಂತನ ಬಗ್ಗೆ ಹೇಳಿದಂತೂ ತುಂಬಾ ಚೆನ್ನಾಗಿತ್ತು, ಇಂಟರೆಸ್ಟಿಂಗ್ ಆಗಿದೆ ಪ್ರಭು. ಇಂಟ್ರೆಸ್ಟಿಂಗ್ ಇದೆ. ಸೊ ಯಾರು ಸೀರಿಯಸ್ ಸ್ಟೂಡೆಂಟ್ಸ್ ಅವರಿಗೆ ತುಂಬಾ ಇಂಟ್ರೆಸ್ಟ್ ಆಗಿ ಅನ್ಸುತ್ತೆ. ಸೊ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಕೂಡ ಚೆನ್ನಾಗಿದೆ, ಅಲ್ಲಿ ಲೀಲಾವತಾರಗಳು ಹಲವಾರು ಭಗವಂತನ ಲೀಲೆಗಳು ಕಥೆಗಳೆಲ್ಲ ಬರುತ್ತೆ ನೆಕ್ಸ್ಟ್ ಅಧ್ಯಾಯ. ಓಕೆ ಆಯ್ತು, ಹರೇ ಕೃಷ್ಣ, ಮತ್ತೆ ಭೇಟಿ ಆಗೋಣ. ಶಿಲಪ್ರಭಾತ್ ಕಿ ಜಯ. ಕೃಷ್ಣ ಪ್ರಭುಜಿ ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ.